ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೀಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಎಲ್ಲ ಎಸ್ ಎಸ್ ಎಲ್ ಸಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಈ ವಿಡಿಯೋಗೆ ಸ್ವಾಗತ ನಿಮಗೆ ಶಾಟರ್ಡಿ ಏನು ಸೈನ್ಸ್ ಎಕ್ಸಾಮ್ ಇದೆ ಅದಕ್ಕೆ ಇಂಪಾರ್ಟೆಂಟ್ ಕ್ವಶನ್ ಸೆಂಡ್ ಮಾಡಿ ಅಂತ ನೀವು ಕಮೆಂಟ್ ಮಾಡಿಬಿಟ್ಟು ಕೇಳ್ತಾ ಇದ್ದೀರಿ ಅದಕ್ಕೆ ನಾನು ಈಗ ಪಾರ್ಟ್ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಇದು ಬಂದುಬಿಟ್ಟು ಪಾರ್ಟ್ ಟು ಇನ್ನೂ ಏನಾದರೂ ಪಾರ್ಟ್ ಒನ್ ನೋಡಿಲ್ಲ ಅಂದರೆ ಈ ವಿಡಿಯೋ ಆದಮೇಲೆ ನೋಡಿ ಅಥವಾ ಆ ವಿಡಿಯೋ ನೋಡಿಕೊಂಡೆ ಈ ವಿಡಿಯೋ ನೋಡಿ ಅದು ಏಕೆ ನೋಡಬೇಕಂದ್ರೆ ಅಲ್ಲೂ ಕೂಡ ಒಂದು ಮಾಡಲ್ ಕ್ವೆಶನ್ಬ್ರ ಜೊತೆಗೆ ಆನ್ಸರ್ನ ಸಾಲ್ವ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಆದ್ದರಿಂದ ತಪ್ಪದೆ ಅದನ್ನು ಕೂಡ ವಾಚ್ ಮಾಡಿ ಇವತ್ತಿನ ನೋಡೋದಲ್ಲಿ ಇನ್ನೊಂದು ಮಾಡಲ್ ಕ್ವೆಶನ್ಬ್ರ ಜೊತೆಗೆ ಸಾಲ್ವ್ ಇದ್ದೀನಿ ಇಲ್ಲಿರೋ ಕ್ವಶನ್ ಪ್ರತಿಯೊಂದು ಕ್ವಶನ್ ಇಂಪಾರ್ಟೆಂಟು ಯಾಕಂದರೆ ಈ ಕ್ವೆಶನ್ ಪೇಪರ್ ನಿಮಗೆ ಸ್ಕೋರಿಂಗ್ ಅಂತಲೇ ಪ್ರಿಪೇರ್ ಮಾಡಿರೋ ಕ್ವೆಶನ್ ಪೇಪರ್ ಇದಾಗಿದೆ ಆದ್ದರಿಂದ ಸ್ಕೋರ್ ಮಾಡಬೇಕಂದ್ರೆ ಈ ಕ್ವೆಶನ್ ಪೇಪರ್ ನಿಮಗೆ ತುಂಬ ಸಹಾಯ ಮಾಡುತ್ತೆ ಕೆಲವೊಂದು ಕ್ವಶನ್ ರಿಪೀಟ್ ಆಗೋ ಚಾನ್ಸಸ್ ತುಂಬಾ ಇದೆ ಒನ್ ಮಾರ್ಕ್ಸ್ನ ಅಬ್ಜೆಕ್ಟ್ ಹೊಡೆ ಫೋರ್ ಕ್ವಶನ್ ಟೋಟಲ್ ಆಗಿ ಫೋರ್ ಮಾರ್ಕ್ಸು ಇದ್ರೆ ಆನ್ಸರ್ನ ಕಂಪ್ಲೀಟ್ ಆನ್ಸರ್ನ ವಿಡಿಯೋ ಕೊನೆಯಲ್ಲಿ ನೀಡ್ತೀನಿ ಪ್ರತಿಯೊಂದು ಪ್ರಶ್ನೆಯ ಆನ್ಸರ್ನ ಕೊನೆಯಲ್ಲಿ ನೀಡ್ತೀನಿ ಆದ್ದರಿಂದ ವೀಡಿಯೋನ ಕೊನೆಯವ್ರಿಗೆ ವಾಚ್ ಮಾಡಿ ಮತ್ತು ಕಮೆಂಟ್ ಮಾಡಕ್ಕೆ ಹೋಗ್ಬೇಡಿ ಆನ್ಸರ್ ಎಲ್ಲಿ ಅಂತ ಆದ್ದರಿಂದ ಕೊನೆಯವ್ರಿಗೆ ವಾಚ್ ಮಾಡಿ ಈಗ ನಾನು ಸೆಕೆಂಡ್ ಓದ್ತಾ ಕೊಡ್ರಲ್ಲ ಬೇರೆ ಮಾರ್ಕ್ಸ್ನ ಅಲೋಗೇಟ್ ಹೇಗೆ ಮಾಡಿದರೆ ಅಂತ ಹೇಳ್ತಾ ಹೋಗ್ತೀನಿ ನೀವು ಪಾಸ್ ಮಾಡಿಬಿಟ್ಟು ಕ್ವಶನ್ನ ಓದ್ಕೊಳ್ಳಿ ಇನ್ನು ಒಂದು ಅಂಕದ ಎರಡು ಪ್ರಶ್ನೆ ಕೇಳ್ತಾರೆ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ನು ಟೋಟಲಾಗಿ ಎರಡು ಮಾರ್ಕ್ಸು ಇನ್ನು ಥರ್ಡ್ ಮಿನಲ್ಲಿ ಎರಡು ಅಂಕದ ಎರಡು ಪ್ರಶ್ನೆಗಳು ಅಂದರೆ ಟೂ ಮಾರ್ಕ್ಸನ್ನು ಟೂ ಕ್ವೆಶನ್ ಕೇಳ್ತಾರೆ ಟೋಟಲಾಗಿ ಫೋರ್ ಮಾರ್ಕ್ಸು ಇನ್ನು ಫೋರ್ತ್ ಮನಲ್ಲಿ ತ್ರೀ ಮಾರ್ಕ್ಸ್ನು ತ್ರೀ ಕ್ವೆಶನಿಗೆ ಕೇಳ್ತಾರೆ ಟೋಟಲಾಗಿ ಒಂಬತ್ತು ಮಾರ್ಕ್ಸು ಆರು ಕ್ವೆಶನ್ ಕೊಟ್ಟಿರ್ತಾರೆ ನಿಮಗೆ ಬರೆಯೋದಕ್ಕೆ ಕೂಡ ಈಸಿ ಆಗುತ್ತೆ ಅಥವಾ ಕ್ವಶನ್ ಕೊಟ್ಟಿರೋದ್ರಿಂದ ನಿಮಗೆ ಯಾವುದು ಈಸಿ ಇರುತ್ತೆ ಅದನ್ನು ಬರಿಬೋದು ಇನ್ನು ಫೋರ್ ಮಾರ್ಕ್ಸಿನೂ ಒಂದು ಕ್ವಶನ್ ಕೊಟ್ಟಿದ್ದಾರೆ ಟೋಟಲಾಗಿ ಫೋರ್ ಮಾರ್ಕ್ಸು ಇನ್ನು ಫೈವ್ ಮಾರ್ಕ್ಸಿಂದ ಒಂದು ಕ್ವೆಶನ್ ಕೊಟ್ಟಿದ್ದಾರೆ ನೋಡಿ ಟೋಟಲಾಗಿ ಫೈವ್ ಮಾರ್ಸು ಇನ್ನು ಫಾರ್ಟ್ ಬಿ ಕೆಮಿಸ್ಟ್ರಿ ಕೆಮಿಸ್ಟ್ರಿಯಲ್ಲೂ ಸೇಮು ಅಂದರೆ ಕೆಮಿಸ್ಟ್ರಿಯಲ್ಲಿ ಏನು ಮಾಡಿದ್ದಾರೆ ಅಂದರೆ ಒಂದು ಅಂಕದ ಪ್ರಶ್ನೆಗಳನ್ನು ಅಂದರೆ ಆಬ್ಜೆಕ್ಟಿವ್ ಟೈಪ್ ಏನಿರ್ತಾವಲ್ಲ ಒನ್ ಮಾರ್ಸು ಟೂ ಟು ಅಷ್ಟೇ ಕೊಟ್ಟಿದ್ದಾರೆ ಮೊದಲು ಫಾರ್ಟ್ ಎಯಲ್ಲಿ ಫೋರ್ ಕೊಟ್ಟಿದ್ದರು ಫಾರ್ಟ್ ಅಲ್ಲಿ ಟೂ ಅಷ್ಟೇ ಕೊಟ್ಟಿದ್ದಾರೆ ಇಷ್ಟೇ ಡಿಫ್ರೆನ್ಸು ಈ ರೀತಿಯಾಗಿ ಡಿಫ್ರೆನ್ಸ್ ಆದರೆ ಮಾಡ್ತಾರೆ ಎಕ್ಸಾಮ್ನಲ್ಲಿ ನೋಡಿ ಇನ್ನು ಇಲ್ಲಿ ನೋಡಿಬೇಕಾದ್ರೆ ಆನ್ಸರ್ ಫಾಲೋಯಿಂಗ್ ಕ್ವಶನ್ಸ್ ಇಲ್ಲಿ ಒನ್ ಮಾರ್ಸಿನ ಕ್ವೆಶನು ಫೋರ್ ಕೇಳಿದ್ದಾರೆ ಇನ್ನು ಆನ್ಸರ್ ಫಾಲೋಯಿಂಗ್ ಕ್ವೆಶನ್ಸು ಟೂ ಮಾರ್ಕ್ ಕ್ವೆಶನ್ ತ್ರೀ ಕೇಳಿದ್ದಾರೆ ಟೋಟಲ್ ಆಗಿ ಸಿಕ್ಸ್ ಮಾರ್ಸು ಇನ್ನು ತ್ರೀ ಮಾರ್ಕ್ಸು ತ್ರೀ ಕ್ವಶನ್ ಕೇಳಿದರೆ ಟೋಟಲಾಗಿ ನೈನ್ ಮಾರ್ಸು ಫೋರ್ ಮಾರ್ಕ್ಸಿನೂ ಒನ್ ಕ್ವಶನ್ ಕೇಳಿದರೆ ಟೋಟಲಾಗಿ ಫೋರ್ ಮಾರ್ಕ್ಸು ಫಾರ್ಟ್ ಸಿ ಬಯಾಲಜಿ ಇಲ್ಲಿ ಸೇಮ್ ಕೇಳಿದ್ದಾರೆ ನೋಡಿ ಫಾರ್ಟ್ ಬಿ ಆ್ಯಂಡ್ ಸಿ ಸೇಮ್ ಕೇಳಿದ್ದಾರೆ ಎಕ್ಸಾಮ್ನಲ್ಲಿ ಇದನ್ನು ಚೇಂಜ್ ಚೇಂಜು ಆಗ್ಬೋದು ಇದು ಸ್ವಲ್ಪ ವೇರಿಯೇಷನ್ ಆಗ್ಬೋದು ಪೂರ್ತಿ ಏನಿಲ್ಲ ಒನ್ ಮಾರ್ಕ್ಸೂನು ಟೂ ಕೇಳಿದ್ದಾರೆ ನೋಡಿ ಟೋಟಲಾಗಿ ಟೂ ಮರ್ಸು ಇದು ಆಬ್ಜೆಕ್ಟಿವ್ ಟೈಪು ಇನ್ನು ಒನ್ ಮಾರ್ಸಿನೂ ಟೂ ಕೇಳಿದಾರೆ ನೋಡಿ ಟೋಟಲಾಗಿ ಟೂ ಮಾರ್ಸು ಆನ್ಸರ್ ಫಾಲೋಯಿಂಗ್ ಕ್ವಶನ್ಸು ತ್ರೀ ಟೂ ಟೋಟಲ್ ಆಗಿ ಸಿಕ್ಸ್ ಮಾರ್ಕ್ಸ್ ತ್ರೀ ಮಾರ್ಕ್ಸಿನ ತ್ರೀ ಕ್ವೆಶನ್ ಟೋಟಲ್ ಆಗಿ ನೈನ್ ಮಾರ್ಕ್ಸ್ ಫೋರ್ ಮಾರ್ಕ್ಸಿನೂ ಟೂ ಕ್ವೆಶನ್ ಟೋಟಲ್ ಆಗಿ ಏಯ್ಟ್ ಮಾರ್ಕ್ಸ್ ಟೂ ಕ್ವಶನ್ ಆದರೆ ಕೇಳಿದ್ದಾರೆ ನೋಡಿ ಫೋರ್ ಮಾರ್ಕ್ಸೂ ಇಲ್ಲ ಇಲ್ಲಿಗೆ ಈ ಕ್ವೆಶನ್ ಪೇಪರ್ ಮುಕ್ತ ಆಗ್ತದೆ ಈಗ ಆನ್ಸರ್ ನಾನು ನೋಡ್ತಾ ಹೋಗಿ ಸ್ಕ್ರಾಲ್ ಮಾಡ್ತಾ ಇರ್ತೀನಿ ಇಲ್ಲಿ ಲಾಸ್ಟಿಗೆ ನಿಮಗೆ ಎಷ್ಟು ಮಾರ್ಕ್ಸ್ ಎಷ್ಟು ಯಾವ ಕ್ವಶನ್ಗೆ ಎಷ್ಟು ಮಾರ್ಕ್ಸ್ ಅಲೋಕೇಟ್ ಮಾಡಿದ್ದಾರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ಅದನ್ನ ಅದನ್ನು ಕೂಡ ಓದ್ಕೊಳ್ಳಿ ಅವ್ರ ಕ್ವೆಶನ್ಗೂ ಆನ್ಸರ್ ಇದೆ ನೋಡಿ ತಪ್ಪದೆ ಎಲ್ಲನೂ ಪ್ರಾಕ್ಟೀಸ್ ಮಾಡಿ ನಾನು ಸ್ಕ್ರಾಲ್ ಇರ್ತೀನಿ ವಿಡಿಯೋ ಲೆಂತ್ ಆಗುತ್ತೆ ಮತ್ತು ನೋಡಿ ಫಾರ್ಟ್ ಬಿ ಕೆಮಿಸ್ಟ್ರಿ ಕೀ ಆನ್ಸರ್ಸು ಎಲ್ಲ ಆನ್ಸರ್ ಇವೆ ಇಲ್ಲಿ ವಿತ್ ಡಯಾಗ್ರಾಮು ಇವೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಇನ್ನೂ ಪಾರ್ಟ್ ಏನು ನೋಡಿಲ್ಲ ಅಂದರೆ ಅಂದರೆ ಪಾರ್ಟ್ ಒನ್ ನೋಡಿಲ್ಲ ಅಂದರೆ ವಿಡಿಯೋನ ಅದನ್ನು ಕೂಡ ಚೆನ್ನಲ್ಲೇ ಚೆಕ್ ಮಾಡಿ ಉಳಿದ ಪಾರ್ಟು ಈಗಾಗಲೇ ಲೈಬ್ರರಿ ಮಾಡಿರ್ತೀನಿ ನೀವು ನೀವೇನಾದರೂ ಲೇಟ್ ಮಾಡಿ ವಿಡಿಯೋ ನೋಡ್ತಿದ್ದರೆ ಅವನು ಕೂಡ ಚೆಕ್ ಮಾಡಿ ನೋಡಿ ಎಲ್ಲ ಆನ್ಸರ್ ಇಲ್ಲಿವೆ ಹಾಟ್ ಡಯಾಗ್ರಾಮ್ ಇಲ್ಲಿದೆ ನೋಡಿ ತ್ರೀ ಮಾರ್ಕ್ಸು ಡಯಾಗ್ರಾಮ್ಗೆ ಮತ್ತು ಟೂ ಮಾರ್ಕ್ಸು ಫಾರ್ಟ್ಗೆ